ಹಿತಸ್ವಪಕ್ಷದ ವಿರುದ್ಧನೇ ಸಂಸದ ಕರಡಿ ಸಂಗಣ್ಣ ಗುಟುರು ಹಾಕಿದ್ದಾರೆ. ಗುಲಾಮಿ ಸಂಸ್ಕೃತಿಯಿಂದ ಹೊರ ಬರಬೇಕು ಅಂತಾ ಇದೆ. ಪರೋಕ್ಷವಾಗಿ ಬಿಜೆಪಿಯಲ್ಲಿ ಗುಲಾಮಿ ಸಂಸ್ಕೃತಿ ಇದೆ ಅಂತ ಕರಡಿ ಸಂಗಣ್ಣ ಹೇಳಿದ್ದಾರೆ. ಬಹಿರಂಗವಾಗಿನೇ ಸಂಸದ ಕರಡಿ ಸಂಗಣ್ಣ ಸ್ವಪಕ್ಷದ ವಿರುದ್ಧನೇ ಅಸಮಾಧಾನ ಹೊರ ಹಾಕಿದ್ದಾರೆ. ಗುಲಾಮಿ ಸಂಸ್ಕೃತಿಯಿಂದ ಹೊರ ಬರಬೇಕು ಅಂತ ಅನಿಸ್ತಾ ಇದೆ ಅನ್ನುವಂತ ಬಹಿರಂಗ ಹೇಳಿಕೆ ಈಗ ಬಿಜೆಪಿ ವಲಯದಲ್ಲಿ ಮತ್ತಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಪಕ್ಷದೊಳಗಿನ ಬೆಳವಣಿಗೆ ಬಗ್ಗೆ ಕರಡಿ ಸಂಗಣ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ. ಸ್ವಪಕ್ಷದ ವಿರುದ್ಧನೇ ಹಾಗಾದ್ರೆ ಗುಲಾಮಿ ಸಂಸ್ಕೃತಿ ಇದೆ, ಗುಲಾಮಿ ಸಂಸ್ಕೃತಿಯಿಂದ ಹೊರ ಬರಬೇಕಾಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಬಿಜೆಪಿಯಲ್ಲಿ ಹಾಗಾದ್ರೆ ಗುಲಾಮಿ ಸಂಸ್ಕೃತಿ ಇದೆಯಾ ಅಂದ್ರೆ ತಮ್ಮವರಿಗೆ ಮಾತ್ರ ಮಣೆ ಹಾಕ್ತಾರೆ, ಯಾರು ತಮ್ಮ ಪರವಾಗಿರ್ತಾರೋ ಬೆಂಬಲವನ್ನ ಸೂಚಿಸ್ತಾರೋ ಅಂತಹ ನಾಯಕರಿಗೆ ಮಾತ್ರ ಟಿಕೆಟ್ ಕೊಡಿಸೋದಿರ್ಬೋದು, ಸ್ಥಾನಮಾನ ಇರ್ಬೋದು, ನಿಗಮ ಮಂಡಳಿಗಳಲ್ಲಿ ನೇಮಕಾತಿ ಇರ್ಬೋದು, ಹೀಗೆ ಅಂಥವ್ರಿಗೆ ಮಾತ್ರ ಮಣೆ ಹಾಕ್ತಾರೆ. ಅಂಥವ್ರ ಎದುರುಗಡೆ ನಾವು ಗುಲಾಮಿಯಾಗಿ ಇರಬೇಕು ಅನ್ನುವಂತಹ ಮಾತನ್ನ ಬಹಿರಂಗವಾಗಿ ಪರೋಕ್ಷವಾಗಿ ಇಂಥವರೇ ಮಾಡ್ತಿದ್ದಾರೆ ಅಂತಲ್ಲ, ಪಕ್ಷದ ವಿರುದ್ಧ, ಅದರಲ್ಲೂ ಕೂಡ ಸ್ವಪಕ್ಷದ ವಿರುದ್ಧನೇ ಅವರ ಅಸಮಾಧಾನದ ಹೊಗೆ ಏನಿದೆ ಭುಗಿಲೆದ್ದಿದೆ. ಹಾಗಾಗಿ ಈಗ ಬಿಜೆಪಿ ವಲಯದಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಶುರುವಾಗ್ತಾ ಇದ್ದಾವೆ. ಯಾಕೆ ಹೀಗೆ ಸ್ವಪಕ್ಷದ ನಾಯಕರೇ ಪಕ್ಷದ ವಿರುದ್ಧ ಗುಟುರು ಹಾಕ್ತಿದ್ದಾರೆ, ವಿರುದ್ಧವಾಗಿ ಹೇಳಿಕೆಯನ್ನ ಕೊಡ್ತಿದ್ದಾರೆ ಎನ್ನುವಂತಹ ಒಂದಷ್ಟು ಹೇಳಿಕೆಗಳು ಕೂಡ ಈಗ ಸದ್ದನ್ನ ಮಾಡ್ತಿದ್ದಾವೆ. ಕರಡಿ ಸಂಗಣ್ಣ ಸದ್ಯಕ್ಕೆ ಈಗ ಪಕ್ಷದ ವಿರುದ್ಧನೇ ಗುಲಾಮಿ ಸಂಸ್ಕೃತಿ ಇದೆ ಅಂತ ಮಾತನಾಡಿರೋದ್ರಿಂದ ಸದ್ಯಕ್ಕೆ ಪಕ್ಷದಲ್ಲಿ ಈಗ ಒಂದಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಈಗಾಗಲೇ ಪಕ್ಷದಲ್ಲಿ 66 ಶಾಸಕರಿದ್ರು ಕೂಡ ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷನ ಆಯ್ಕೆ ಆಗ್ತಾ ಇಲ್ಲ, ಅದರ ಬೆನ್ನಲ್ಲೇ ಸ್ವಪಕ್ಷದ ನಾಯಕರೇ ಸ್ವಪಕ್ಷದ ಶಾಸಕರೇ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಒಂದು ಗಮನ ಕೂಡ ಹೈಕಮಾಂಡ್ಗೆ ಇರಬೇಕಾಗುತ್ತೆ. ಆದ್ರೆ ಬಿಜೆಪಿಯ ಹೈಕಮಾಂಡ್ ಇತ್ತ ತಿರುಗಿ ಕೂಡ ನೋಡ್ತಾ ಇಲ್ಲ. ಬಿಜೆಪಿ ಹೈಕಮಾಂಡ್ ಯಾವಾಗ ವಿಧಾನಸಭಾ ಚುನಾವಣೆಯಲ್ಲಿ ಬರೀ 66 ಕ್ಷೇತ್ರಗಳನ್ನ ಮಾತ್ರ ಗೆದ್ಕೊಂಡು 66 ಶಾಸಕರು ಗೆದ್ರು, ಈ ಒಂದು ಕರ್ನಾಟಕದಲ್ಲಿ ಬಿಜೆಪಿ ಸೋಲನ್ನ ಅಪ್ತೋ ಆಗಿಂದ ಕೂಡ ಬಿಜೆಪಿ ಹೈಕಮಾಂಡ್ ಈ ಕಡೆ ತಿರುಗಿ ಕೂಡ ನೋಡ್ತಾ ಇಲ್ಲ. ಹಾಗಾಗಿ ಬಿಜೆಪಿ ನಾಯಕರಲ್ಲಿ ಒಂದು ರೀತಿಯ ಅಸಮಾಧಾನ ಭುಗಿಲೇಳ್ತಾ ಇದೆ.